ಕಣ್ಣೆ ಬತ್ತಾವಳೆ. ಏ ಬೆಣ್ಣೆ ಬಾರೇ ಇಲ್ಲಿ. ಇನ್ ಪಾರಿಶ್ ಗಾಡು ಕೈಯಲ್ಲಿ ಗನ್ ಐತಿ ಅಂತ ಬೆಣ್ಣೆ ಬಾರೇ ಅಂತ ರೋಪಾಕ್ತಿಯಾ? ನನಗೂ ಹೆಸರು ಐತೆ, ನನ್ನ ಹೆಸರು ಚಂಪಿ ಅಂತ. ಸರಿ, ಇನ್ಮೇಲೆ ನಿನ್ನ ಚಂಪಿ ಬೆಣ್ಣೆ ಅಂತ ಕರಿತೀನಿ. ಸರಿ, ಬೆಣ್ಣೆ ಕೊಡು. ಈ ಕಾಡೊಳಗೆ ನಿನ್ ಕೈಗೆ ಬೆಣ್ಣೆ ಕೊಟ್ಬಿಟ್ರೆ ನಾನು ಒತ್ತನೆ ಕೊಡೋರಿಗೆ ಏನ್ ಮಾಡ್ಲಿ? ನಿಂಗ್ ಬೆಣ್ಣೆ ಬೇಕು ಅಂದ್ರೆ ನಾಳೆಯಿಂದ ನಿಮ್ ಮನೆಗೆ ಕೊಟ್ಟೋಯ್ತೀನಿ. ಬೆಣ್ಣೆ ಮಸಾಲೆ ಮಾಡ್ಕೊಂಡ್ ತಿನ್ನು, ಬರ್ತೀನಿ. ಎಲ್ಲ ಇವಳ ಇವಳ ಹತ್ರ ದಿನಾ ಬೆಣ್ಣೆ ಕೇಳಿ ಇವಳನ್ನ ಒಳಗಾಕಬೇಕು ಅಂತ ಏನೇನೋ ಮಾಡ್ತೀನಿ. ಇವಳು ನನಗೆ ಕೈ ಕೊಟ್ಟೋಯ್ತಾಳಲ್ಲ, ಇರ್ಲಿ, ಇವಳಿಗೊಂದು ಗತಿ ಕಾಣಿಸ್ಲೇಬೇಕು. ಲೇ ಚಂಪಿ ಬೆಣ್ಣೆ, ನಿಂತ್ಕಳೆ. ಒಳ್ಳೆ ಸಣ್ಣಿ ಕಾಟ ಆಯ್ತಲ್ಲಪ್ಪ ಇವಂದು. ಏನ ನಮ್ ಸಾಹೇಬ್ರ ಹೇಳವ್ರೆ, ನಿಂತಾವ ಸುಂಕ ವಸೂಲಿ ಮಾಡು ಅಂತ. ಸುಂಕ ಅಂದ್ರೆ? ಹಂಗಂದ್ರೆ ನಮ್ ಕಾಡಲ್ಲಿ ಓಡಾಡ್ಕೊಂಡು ಬೆಣ್ಣೆ ವ್ಯಾಪಾರ ಮಾಡಕ್ಕಿಲ್ವಾ, ಅದಕ್ಕೆ ವಾಕಿಂಗ್ ಟ್ಯಾಕ್ಸ್. ವಾಕಿಂಗ್ ಟ್ಯಾಕ್ಸ್ ಹಂಗಂದ್ರೆ ಏನ? ಓಡಾಡೋ ಸುಂಕ. ಓಡಾಡಕ್ಕೂ ಸುಂಕ ಕಟ್ಬೇಕ? ಎಷ್ಟು ನಿನ್ ಮಡಿಕೆಲ್ಲಿರೋ ಬೆಣ್ಣೆ? ಎಷ್ಟು ಯವಿ ಆ ಪಾಟಿ ಕಟ್ಬೇಕ? ಮೈಸ್ರಿ, ನಿಮ್ ಸಾಹೇಬ್ರಿಗೆ ಬಿಡು, ನಾನು ಈ ಕಾಡ್ನಾಗೆ ಓಡಾಡ್ತಾ ಇಲ್ಲ ಅಂತ ಹೇಳ್ಬಿಡು. ಅದೆಂಗ ಹೇಳಕ್ಕಾಯ್ತದೆ? ನೀನೀ ಕಾಡೊಳಗ್ ಕಾಲು ಇಡ್ತಿದ್ದಂಗೆ ನಿನ್ ಬೆಣ್ಣೆ ವಾಸನೆ ಎಲ್ಲರೂ ಮುಗ್ಗು ಬಡಿಯತ್ತೆ. ಮೈಸ್ರಿ, ನೀನು ಮನ್ಸು ಮಾಡಿದ್ರೆ ಎಲ್ಲ ಆಯ್ತದೆ. ಅದೆಂಗಾಯ್ತದೆ? ಅರ್ಜಿ ಬರಿಬೇಕು, ಖರ್ಚು ಮಾಡ್ಬೇಕು. ನೀನ್ ನೋಡಿದ್ರೆ ಬೆಣ್ಣೆನೆ ಕೊಡಕ್ಕಿಲ್ಲ ಅಂತ್ಯ? ಮೈಸ್ರಿ, ಇವತ್ತು ಸಾಹೇಬ್ರ ಮನೆಗೆ ಬೆಣ್ಣೆ ಕೊಟ್ಟು ಬರ್ಬಿಡ್ತೀನಿ, ನಾಳೆಯಿಂದ ನಿಂಗೆ ಫ್ರೀ ಬೆಣ್ಣೆ ಕೊಡ್ತೀನಿ. ಸುಂಕ ಮಾತ್ರ ಮೊನ್ನ ಮಾಡಿಸ್ಬಿಡು. ಬರ್ಲ ಬರ್ತೀನಿ. ನಾಳೆಯಿಂದ ಚಂಪಿ ಬೆಣ್ಣೆ ಫ್ರೀ.